पोलिटिकल 360 डिजिटल चानल के स्वागत नान पुट्टप्पा इवत्तु इडी देशाद्यंत गुजरात हागू हिमाचल प्रदेश चुनावणेय कावु हागू फलितांशद चर्चे साकष्टु दोड्ड मट्टदल्ली नडेयता इदे अदरल्लू प्रमुखवागि गुजरात चुनावणे याके इष्टोंदु विशेषतेयन्न पडेकोळ्तु अंद्रे मोदियवर वर्चस्सु कळेद 8 वर्षगळिगिंत ईग कडिमेयागिदेयो जास्तियागिदेयो एंबुदन्न गुजरात चुनावणेय फलितांशदल्लि नोडि अळेदु तूगोदक्के इडी राजकीय वलय सिद्धवागित्तु आदरे अदु संपूर्णवागि कंप्लीट वन सैडेड मैच अन्नो रीतियल्लि केवल मोदी मेनियावे गुजरात इन्नू इदे अन्नोदन्न साबीतुपडिसिदे आदरे ई एल्ल चुनावणेय विमर्शेगळ नडुवे ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಅಲ್ಪಮಟ್ಟದ ತೃಪ್ತಿಯಾದಂಥ ಒಂದು ಸಾಧನೆಯನ್ನು ಪಡ್ಕೊಂಡಿದೆ. ತೃಪ್ತಿ ಅಂತ ಹೇಳೋದಕ್ಕಿಂತ ಸ್ವಂತ ಬಲದಲ್ಲಿ ಅಧಿಕಾರಕ್ಕೆ ಬಂದರೂ ಸಹ ಇಡೀ ದೇಶಾದ್ಯಂತ ಸೋಲಿನ ಅಲೆಯಲ್ಲಿ ತೇಲ್ತಾ ಇದ್ದಂಥ ಒಂದು ಕಾಂಗ್ರೆಸ್ಗೆ ಒಂದು ದೋಣಿ ಸಿಕ್ಕಂಥ ಒಂದು ನೌಕೆ ಸಿಕ್ಕಂಥ ರೂಪದಲ್ಲಿ ಇದೀಗ ಹಿಮಾಚಲ ಪ್ರದೇಶ ಸಿಕ್ಕಿದೆ ಅಂತ ಹೇಳ್ಬೋದು. ಹಿಮಾಚಲ ಪ್ರದೇಶದಲ್ಲಿ 39 ಸ್ಥಾನಗಳನ್ನು ಪಡ್ಕೊಂಡಿರುವಂಥ ಏನು ಕಾಂಗ್ರೆಸ್ ಪಕ್ಷ ಸ್ವಂತ ಬಲದಿಂದ ಅಧಿಕಾರಕ್ಕೆ ಏರುವಂಥ ಎಲ್ಲ ಸಾಧ್ಯತೆಗಳನ್ನು ದಟ್ಟವಾಗಿ ಇಲ್ಲಿ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಈವರೆಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಭಾರತೀಯ ಜನತಾ ಪಾರ್ಟಿ 26 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದರೆ ಇಂಡಿಪೆಂಡೆಂಟ್ 3 ಸ್ಥಾನಗಳಲ್ಲಿ ಗೆದ್ದಿದೆ. ಆಮ್ ಆದ್ಮಿ ಪಕ್ಷ ಅಲ್ಲಿ ಯಾವುದೇ ರೀತಿಯಾದಂಥ ಖಾತೆಯನ್ನು ತೆರೆದಿರಲಿಲ್ಲ. ಆದರೆ ಆಮ್ ಆದ್ಮಿ ಪಕ್ಷ ನೇರವಾಗಿ ಟಾರ್ಗೆಟ್ ಮಾಡಿದ್ದು ಗುಜರಾತ್ ಚುನಾವಣೆಯನ್ನು. ಅರವಿಂದ ಕೇಜ್ರಿವಾಲ್ ಅವರು 1.5 ತಿಂಗಳ ಕಾಲ ಇಡೀ ಗುಜರಾತ್ನಲ್ಲಿ ಜಾಂಡಾ ಊರಿ ಸಾಕಷ್ಟು ರ್ಯಾಲಿಗಳನ್ನು ಮಾಡಿ ಸ್ವತಃ ಮೋದಿಯವರೇ ಬೆಚ್ಚಿ 30ಕ್ಕೂ ಹೆಚ್ಚು ರ್ಯಾಲಿಗಳನ್ನು ಮಾಡುವಂಥ ಪರಿಸ್ಥಿತಿಯನ್ನು ಬಿ ಜೆ ಪಿಗೆ ನಿರ್ಮಾಣ ಮಾಡಿದ್ದು ಆಮ್ ಆದ್ಮಿ ಪಾರ್ಟಿ. ಆದರೆ ಆ ಒಂದು ಪ್ರಯತ್ನವನ್ನ ಅವರು ಹಿಮಾಚಲ ಪ್ರದೇಶದಲ್ಲಿ ಮಾಡಲಿಲ್ಲ. ಯಾಕೆಂದರೆ ಹಿಮಾಚಲ ಪ್ರದೇಶದಲ್ಲಿ ಅವರಿಗೆ ಯಾವುದೇ ರೀತಿಯಾದಂಥ ಒಂದು ಬೇಸ್ ಇರಲಿಲ್ಲ, ಕಾರ್ಯಕರ್ತರ ಪಡೆಯೂ ಇರಲಿಲ್ಲ ಮತ್ತು ಮುಖಂಡರು ಸಹ ಇರಲಿಲ್ಲ. ಹಾಗಾಗಿ ಅಲ್ಲಿ ಕಂಟೆಸ್ಟ್ ಮಾಡಿದ್ರೂ ಸಹ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ನಿಟ್ಟಿನಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಎ ಎ ಪಿ ಒಂದು ಫೈಟನ್ನು ಕೊಡ್ತು. ಆದರೆ ಹಿಮಾಚಲ ಪ್ರದೇಶದ ಇಡೀ ಜನ ಸಂಪೂರ್ಣವಾಗಿ ಒಂದು ವಿಚಾರವನ್ನು ಸ್ಪಷ್ಟವಾಗಿ ಪದೇ ಪದೇ ಪ್ರೂವ್ ಮಾಡ್ತಾ ಇದ್ದರೆ ಒಂದು ಬಾರಿ ಸರ್ಕಾರಕ್ಕೆ ಅವಕಾಶವನ್ನು ಕೊಟ್ಟರೆ ಮತ್ತೊಂದು ಬಾರಿ ಕೊಡೋದಿಲ್ಲ. ಈ ಒಂದು ಸಂಪ್ರದಾಯ 1985 ಸಹ ನಡ್ಕೊಂಡು ಬಂದಿದೆ. ಇದೇ ಸಂಪ್ರದಾಯವನ್ನು ಈ ಬಾರಿಯೂ ಮುಂದುವರಿಸಿದ್ದಾರೆ. ಕಳೆದ ಬಾರಿ 2017 ಇದ್ದಂಥ ಬಿ ಜೆ ಪಿ ಸರ್ಕಾರವನ್ನು ಕಿತ್ತೊಗೆದು ಇದೀಗ ಕಾಂಗ್ರೆಸ್ ಕೈಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಕಳೆದ 2014 ಸಹ ಬಹುತೇಕ ರಾಜ್ಯಗಳಲ್ಲಿ ಸೋಲನ್ನೇ ತನ್ನ ಪರ್ಫಾರ್ಮೆನ್ಸ್ ಅಂತ ತೋರಿಸ್ಕೊಂಡೇನು ಬಂದಿತ್ತು. ಅದರಲ್ಲಿ ಒಂದು ರೀತಿ ಒಂದು ಸಣ್ಣ ಗಿಡ ಚಿಗುರೊಡೆದು ಮರವಾಗಿ ಬೆಳೆಯುವಂಥ ಸಾಧ್ಯತೆಯನ್ನು ಹಿಮಾಚಲ ಪ್ರದೇಶದಲ್ಲಿ ಕಾಣಬಹುದು ಅಂತಲೇ ಹೇಳ್ಬೋದು. ವೀಕ್ಷಕರೇ, ನಾನು ಒಂದಷ್ಟು ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ. ಕಳೆದ 5 ಚುನಾವಣೆಗಳಲ್ಲಿ ಹಿಮಾಚಲ ಪ್ರದೇಶ ಯಾವ ರೀತಿಯಾದಂಥ ಒಂದು ಸಾಧನೆ ಹಾಗೂ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟರ ಮಟ್ಟಿಗೆ ಸಾಧನೆ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನು ಕೊಡ್ತೀನಿ. ಹಿಮಾಚಲ ಪ್ರದೇಶದಲ್ಲಿ ಈ ವರ್ಷ 2022 ಸಾರ್ವತ್ರಿಕ ಚುನಾವಣೆಯಲ್ಲಿ 39 ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಗೆದ್ದರೆ 26 ಸ್ಥಾನವನ್ನು ಬಿ ಜೆ ಪಿ ಪಕ್ಷ ಗೆದ್ದಿದೆ. ಇಂಡಿಪೆಂಡೆಂಟ್ ಪಕ್ಷೇತರರು 3 ಸ್ಥಾನವನ್ನು ಗೆದ್ದಿದ್ದಾರೆ. 2017 ಬಿ ಜೆ ಪಿ ಪಕ್ಷ 44 ಗೆದ್ದಿತ್ತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ 21 ಸ್ಥಾನಗಳನ್ನು ಗೆದ್ದಿತ್ತು. ಇಂಡಿಪೆಂಡೆಂಟ್ ಅವರು 3 ಸ್ಥಾನಗಳಲ್ಲಿ ಗೆದ್ದಿದ್ದರು. ಅದೇ ರೀತಿ 2012 ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ 36 ಸ್ಥಾನಗಳನ್ನು ಗೆದ್ದು ಸ್ವತಂತ್ರವಾಗಿ ಸರ್ಕಾರವನ್ನು ಮಾಡಿತ್ತು. ಭಾರತೀಯ ಜನತಾ ಪಾರ್ಟಿ 26 ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಇಂಡಿಪೆಂಡೆಂಟ್ ಒಟ್ಟು 6 ಕ್ಷೇತ್ರಗಳಲ್ಲಿ ಗೆದ್ದಿದ್ದರು. 2007 ಚುನಾವಣೆಯನ್ನು ನಾವು ನೋಡೋದಾದರೆ ಭಾರತೀಯ ಜನತಾ ಪಾರ್ಟಿ 41 ಸ್ಥಾನಗಳಲ್ಲಿ ಗೆದ್ದಿತ್ತು. ಕಾಂಗ್ರೆಸ್ ಪಕ್ಷ 23 ಸ್ಥಾನಗಳಲ್ಲಿ ಗೆದ್ದಿತ್ತು. ಇಂಡಿಪೆಂಡೆಂಟ್ 4 ಸ್ಥಾನಗಳಲ್ಲಿ ಗೆದ್ದಿದ್ದರು. 2003 ಚುನಾವಣೆಯಲ್ಲೂ ಸಹ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ 43 ಗೆದ್ದರೆ ಭಾರತೀಯ ಜನತಾ ಪಾರ್ಟಿ 16 ಗೆದ್ದಿತ್ತು. ಹಾಗೂ ಇತರೆ 3 ಸ್ಥಾನಗಳಲ್ಲಿ ಅವರು ಆಯ್ಕೆಯಾಗಿದ್ದರು. ಕಳೆದ 5 ಚುನಾವಣೆಯಿಂದಲೂ ಸಹ ಕಾಂಗ್ರೆಸ್ ಬಿ ಜೆ ಪಿ, ಕಾಂಗ್ರೆಸ್ ಬಿ ಜೆ ಪಿ, ಕಾಂಗ್ರೆಸ್ ಬಿ ಜೆ ಪಿ ಅಂತ ನೇರ ಹಣಾಹಣಿ ಇದೆ. ಕಳೆದ 5 ಚುನಾವಣೆಯಲ್ಲಿ 3 ಬಾರಿ ಕಾಂಗ್ರೆಸ್ ಗೆದ್ದರೆ 2 ಬಾರಿ ಬಿ ಜೆ ಪಿ ಗೆದ್ದಿದೆ. ಹಿಮಾಚಲ ಪ್ರದೇಶದ ಸಂಪ್ರದಾಯವೇ ಆಗಿದೆ, ಅಲ್ಲಿನ ರಾಜಕೀಯ ಸಂಪ್ರದಾಯವೇ ಆಗಿದೆ. ಇಡೀ ಭಾರತದಲ್ಲಿ ಮೊಟ್ಟ ಮೊದಲು ಚುನಾವಣೆ ನಡೆದಂಥ ಜಾಗವೂ ಸಹ ಹಿಮಾಚಲ ಪ್ರದೇಶ. ಯಾಕೆಂದರೆ ಹಿಮಾಚಲ ಪ್ರದೇಶದಲ್ಲಿ 1952 ಸಾರ್ವತ್ರಿಕ ಚುನಾವಣೆಗಿಂತ ಮೊದಲೇ 4 ತಿಂಗಳ ಮೊದಲೇ ಅಲ್ಲಿ ಚುನಾವಣೆಯನ್ನು ಮಾಡಿದರು. ಕಾರಣ ಅಲ್ಲಿ ಹಿಮಪಾತ ಆಗುತ್ತೆ, ಅದು ಅತಿ ಎತ್ತರದ ಪ್ರದೇಶ ಆಗಿರೋದ್ರಿಂದ ಹಿಮಪಾತದ ಸಂದರ್ಭದಲ್ಲಿ ಯಾರೂ ಸಹ ಮನೆಯಿಂದ ಹೊರಗಡೆ ಬಂದು ಚುನಾವಣೆಯಲ್ಲಿ ಭಾಗಿಯಾಗೋದಿಲ್ಲ ಅನ್ನೋ ಕಾರಣಕ್ಕೆ
ಸ್ಥಾನಕ್ಕೆ. 4 ತಿಂಗಳ ಮೊದಲೇ ಅಲ್ಲಿ ಚುನಾವಣೆಯನ್ನು ಮಾಡಿ ಅಲ್ಲಿನ ಫಲಿತಾಂಶವನ್ನು ಮಾತ್ರ ಹಾಗೆ ತಡೆ ಹಿಡಿದು ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಫಲಿತಾಂಶವನ್ನು ಪ್ರಕಟಣೆ ಮಾಡಿದರು. ಹಾಗಾಗಿ ಇಡೀ ದೇಶದಲ್ಲಿ ಮೊಟ್ಟ ಮೊದಲು ಚುನಾವಣೆ ನಡೆಯುವಂಥ ಜಾಗವೇ ಹಿಮಾಚಲ ಪ್ರದೇಶ. ಅಂತಹ ಸ್ಥಳದಲ್ಲಿ ಪ್ರತಿ ಬಾರಿಯೂ ಸಹ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಕಳೆದ 5 ಚುನಾವಣೆಯಲ್ಲಿ ಅಂದರೆ ಕಳೆದ 25 ವರ್ಷಗಳಿಂದ ನೇರ ಹಣಾಹಣಿ ಇದೆ. ಅದಕ್ಕೂ ಮುಂಚಿತವಾಗಿ ಕಾಂಗ್ರೆಸ್ ಹಾಗೂ ಸ್ಥಳೀಯ ಪಕ್ಷಗಳು ಅಲ್ಲಿ ಹಿಮಾಚಲ ಪ್ರದೇಶದ ಪ್ರಾದೇಶಿಕ ಪಕ್ಷಗಳ ನಡುವೆ ಒಂದು ಚುನಾವಣಾ ವೈರತ್ವ ಇತ್ತು. ಆದರೆ ಈಗ ಕಳೆದ 25 ವರ್ಷಗಳಿಂದ ನೇರವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಒಂದು ವೈರತ್ವ ಚುನಾವಣಾ ವೈರತ್ವ ನಡೀತಾ ಇದೆ ಅಂತ ಹೇಳ್ಬೋದು. ಈ ಬಾರಿ ಹಿಮಾಚಲ ಪ್ರದೇಶದಲ್ಲಿ ಗೆದ್ದಿರುವಂಥ ಕಾಂಗ್ರೆಸ್ನ ಈ ಒಂದು ಉಸಿರು ಕರ್ನಾಟಕಕ್ಕೆ ಒಂದು ರೀತಿಯಾದಂಥ ಚಿಗುರು ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿರುವಂಥ ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲರೂ ಸಹ ಇದನ್ನು ಹೀಗೆ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಗುಜರಾತ್ನಲ್ಲಿ ಪ್ರಚಂಡ ಗೆಲುವನ್ನು ಸಾಧಿಸಿದಂಥ ಮೋದಿಯವರ ಅಲೆ ಹಿಮಾಚಲ ಪ್ರದೇಶದಲ್ಲಿ ಯಾಕೆ ಉಪಯೋಗ ಆಗಲಿಲ್ಲ, ಡೆಲ್ಲಿಯ MCD ಚುನಾವಣೆಯಲ್ಲಿ ಯಾಕೆ ಉಪಯೋಗ ಆಗಲಿಲ್ಲ, ಆಯಾ ರಾಜ್ಯಗಳಲ್ಲಿ ಆಯಾ ಪ್ರಾಂತ್ಯವಾರು ಮತ್ತು ಆಯಾ ವಾರ್ಡ್ವಾರು ಆಯಾ ಕ್ಷೇತ್ರವಾರು ವಿಚಾರಗಳಿರುತ್ತೆ. ಲೋಕಸಭಾ ಚುನಾವಣಾ ವಿಚಾರವೇ ಬೇರೆ ಇರುತ್ತೆ, ರಾಜ್ಯಸಭಾ ಚುನಾವಣಾ ವಿಚಾರವೇ ಬೇರೆ ಇರುತ್ತೆ, ಅದೇ ರೀತಿ ವಿಧಾನಸಭಾ ಚುನಾವಣೆ ಮತ್ತು ಪಾಲಿಕೆಯ ಚುನಾವಣೆಯ ವಿಚಾರಗಳು ಬೇರೆ ಬೇರೆ ಇರುತ್ತೆ. ಕರ್ನಾಟಕದಲ್ಲಿ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸವನ್ನು ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಗುಜರಾತ್ ಗೆಲುವಿನ ನಗೆ ಏನು ಬೀರಿದ್ದಾರೆ BJPಯವರು, ಅದೇ ರೀತಿಯಾದಂಥ ಗೆಲುವಿನ ನಗೆ ಮತ್ತು ಮೋದಿ ಮೇನಿಯಾ ಕರ್ನಾಟಕದಲ್ಲೂ ಸಹ ಆಗುತ್ತೆ ಅನ್ನೋ ಒಂದು ವಿಚಾರವನ್ನು BJP ನಾಯಕರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಇವೆಲ್ಲದರ ನಡುವೆ JDS ಇಲ್ಲಿ ಏನೇ ಇದ್ದರೂ ಸಹ ಪ್ರಾದೇಶಿಕತೆ ಮತ್ತು ಕನ್ನಡಿಗನಿಗೆ ಈ ಬಾರಿ ಅಧಿಕಾರವನ್ನು ಕೊಡಬೇಕು ಅನ್ನೋ ವಿಚಾರವನ್ನು ಮುಂದಿಟ್ಕೊಂಡು ಪಂಚರತ್ನ ರಥಯಾತ್ರೆಯ ಮುಖಾಂತರ ಇಡೀ ರಾಜ್ಯವನ್ನು ಸುತ್ತುತ್ತಾ ಇರುವಂಥ ಕುಮಾರಸ್ವಾಮಿಯವರು ಸಹ ಈ ಬಾರಿ ಅಧಿಕಾರದ ಗದ್ದುಗೆಗೆ ಇರುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಚುನಾವಣೆ ವಿಚಾರ ಬಂದಾಗ ಆಯಾ ರಾಜ್ಯಗಳು ಆಯಾ ಪ್ರಾಂತ್ಯಗಳು ಆಯಾ ವಿಷಯಕ್ಕೆ ತಕ್ಕಂತೆ ಚುನಾವಣಾ ನಡೆಯುತ್ತೆ. ಈ ಬಾರಿ ಗುಜರಾತ್ನಲ್ಲಿ ಸಿಕ್ಕಂಥ BJPಯ ಗೆಲುವು ಹಿಮಾಚಲ ಪ್ರದೇಶದಲ್ಲಿ ಸಿಕ್ಕಿಲ್ಲ, ಅದೇ ರೀತಿ ಹಿಮಾಚಲ ಪ್ರದೇಶದಲ್ಲಿ ಸಿಕ್ಕಂಥ ಕಾಂಗ್ರೆಸ್ ಗೆಲುವು ಗುಜರಾತ್ನಲ್ಲಿ ಮಕಾಡೆ ಮಲ್ಲುವಂತಾಗಿದೆ. ಈ ಎಲ್ಲ ವಿಶ್ಲೇಷಣೆಗಳನ್ನು ನೋಡ್ತಾ ಇದ್ದರೆ ಯಾವ ರಾಜ್ಯದಲ್ಲೂ ಸಹ ಒಂದು ಸ್ಪಷ್ಟವಾದಂಥ ವಿಚಾರವನ್ನು ಇಟ್ಕೊಂಡು ಚುನಾವಣೆಯನ್ನು ಮಾಡಿದ್ರೆ ಯಾವುದೇ ಪಕ್ಷಗಳು ಅಧಿಕಾರಕ್ಕೆ ಏರಬಹುದು ಅನ್ನೋ ವಿಚಾರವನ್ನು ಈ ಎರಡೂ ಚುನಾವಣೆಗಳು ನಮಗೆ ಉದಾಹರಣೆಯಾಗಿ ಬಿಟ್ಕೊಟ್ಟು ಹೋಗಿದೆ ಅಂತಲೇ ಹೇಳ್ಬೋದು. ಗುಜರಾತ್ನಲ್ಲಿ ಮೋದಿಯವರ ಕಾರ್ಯವೈಖರಿಯನ್ನು ಸ್ಪಷ್ಟವಾಗಿ ಹೇಳಿದ್ರು, ಗುಜರಾತ್ ಜನ ಅವರಿಗೆ ಮತವನ್ನು ಹಾಕಿದ್ರು. ಹಿಮಾಚಲ ಪ್ರದೇಶದಲ್ಲಿ ನಮಗೊಂದು ಅವಕಾಶ ಮತ್ತೆ ಕೊಡಿ ಅಂತ ಹೇಳಿದ್ರು, ಕಾಂಗ್ರೆಸ್ಗೆ ಅಲ್ಲಿನ ಜನ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆಯಾ ರಾಜ್ಯಗಳಲ್ಲಿ ಆಯಾ ಕ್ಷೇತ್ರಗಳಲ್ಲಿ ಚುನಾವಣಾ ವಿಚಾರಗಳು ಹೇಗೆ ಜನರಿಗೆ ಮುಟ್ಟುತ್ತೆ ಅನ್ನೋದ್ರ ಮುಖಾಂತರ ಚುನಾವಣೆಗಳು ನಡೆಯುತ್ತೆ. ಸದ್ಯಕ್ಕೆ ಇದಿಷ್ಟು ಹಿಮಾಚಲ ಪ್ರದೇಶದ ಚುನಾವಣೆಯ ಒಂದು ಸಣ್ಣ ವಿಮರ್ಶೆ ಅಂತಲೇ ಹೇಳ್ಬೋದು. ಮತ್ತಷ್ಟು ಪೊಲಿಟಿಕಲ್ ಸುದ್ದಿಗಳಿಗಾಗಿ Political 360 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಪೇಜ್ಗಳನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಹಾಗೂ ಶೇರ್ ಚಾಟ್ನಲ್ಲಿ ಫಾಲೋ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಥವಾ ಈ ಕೆಳಗಿನ WhatsApp ನಂಬರ್ಗೆ WhatsApp ಮಾಡಿ.